ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಅವಕಾಶವಿಲ್ಲ. ಬೆಳಗಾವಿಯ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಗರದ ಸರ್ಕಾರ ಪ್ರೌಢಶಾಲೆಯಲ್ಲಿ ಡಿಸಿ ಹೇಳಿಕೆಯನ್ನ ನೀಡಿದ್ದು ಎಲ್ಲಾ ತಾಲೂಕಿಗೆ ಡಿಸ್ಟ್ರಿಕ್ಟ್ ನೋಡಲ್ ಅಧಿಕಾರಿಗಳ ನೇಮಕವನ್ನ ಮಾಡಲಾಗಿದ್ದು ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲೂ ಸಮನ್ವಯ ಸಮಿತಿ ರಚಿಸಿ ಪೋಷಕರಿಗೆ ಜಾಗೃತಿ ಮೂಡಿಸಲಾಗಿದೆ. ಕೋರ್ಟ್ ಆದೇಶ ಪಾಲನೆ ಮಾಡಲು ಹೇಳಲಾಗಿದೆ. ಬೆಳಗಾವಿಯಲ್ಲಿ ಅಹಿತಕರ ಘಟನೆ ನಡೆದಿಲ್ಲ, ಅಧಿಕಾರಿಗಳಿಂದ ಪಹರೆ ಮಾಡಲಾಗುತ್ತಿದೆ. ಪಾಲಕರು ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಅವಕಾಶವಿಲ್ಲ. ಕೋರ್ಟ್ ಆದೇಶ ಪಾಲನೆಯ ಕಡ್ಡಾಯ. ಕೋರ್ಟ್ ಕೊನೆ ಆದೇಶ ಬರುವವರೆಗೂ ಧಾರ್ಮಿಕ ಆಚರಣೆ ಇಲ್ಲ. ಪೋಷಕರ ತಿಳಿ ಹೇಳುವ ಕೆಲಸ ಮಾಡಲಾಗುತ್ತಿದೆ. ಬೆಳಗಾವಿಯಲ್ಲಿ ಡಿಸಿ ಎಂಜಿ ಹಿರೇಮಠ ಹೇಳಿಕೆ. ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಮ್ಮ ಜೊತೆ ಎಲ್ಲ ಅವತ್ತಿನ ದಿವಸ ಶುಕ್ರವಾರ ಮಾತನಾಡಿ ಎಲ್ಲರಿಗೂ ಕೂಡ ಸಲಹೆ ಸೂಚನೆಗಳನ್ನು ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ತಾಲೂಕುಗಳಿಗೂ ಕೂಡ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಗಳನ್ನ ಹಾಕಿದ್ದೇವೆ. ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಗಳನ್ನ ಹಾಕಿ ನಿನ್ನೆ ದಿವಸ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಾವು ಸಮನ್ವಯ ಸಮಿತಿಗಳನ್ನು ರಚನೆ ಮಾಡಿ ಅಲ್ಲಿ ಎಲ್ಲ ಕಡೆಗೂ ಸಭೆಗಳು ನಡೆದಿದ್ದಾವೆ. ನಮ್ಮ ತಾಲೂಕಾ ತಹಸೀಲ್ದಾರ್, ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಸ್, ಸಿಪಿಐ ಈ ಥರದ್ದು ಎಲ್ಲ ಸಭೆಗಳು ನಡೆದಿದ್ದಾವೆ. ಅಂದರೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ರೂಪಿಸ್ಕೊಂಡು ಮತ್ತು ಬಿ ಇ ಓ ಇನ್ ಪರ್ಟಿಕ್ಯುಲರ್ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ತಮ್ಮ ಗ್ರೂಪ್ನಲ್ಲಿ ಬರ್ತಕ್ಕಂಥ ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ ಜೊತೆ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅವರು ಕೂಡ ಸ್ಥಳೀಯ ಸಂಸ್ಥೆಗಳ ಏನು ಮೆಂಬರ್ಸ್ ಇರ್ತಾರೆ, ಎಸ್ ಡಿ ಎಮ್ ಸಿ ಮೆಂಬರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಕರೆದು ಸಮನ್ವಯ ಸಮಿತಿ ಸಭೆಗಳನ್ನು ಮಾಡಿ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಮತ್ತು ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮಲ್ಲೇನು ನಾವು ಹಿಂದೆ ಕೂಡ ಯಾವುದೇ ಘಟನೆ ನಮ್ಮಲ್ಲಿ ನಡೆದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ವರ್ತಿಸಿದ್ದಾರೆ. ಇವತ್ತು ಕೂಡ ಎಲ್ಲ ಕಡೆಯೂ ನಮ್ಮ ಪ್ರೌಢಶಾಲೆಗಳು 9th ಮತ್ತು 10th ಪ್ರಾರಂಭ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ನಮ್ಮ ಅಧಿಕಾರಿಗಳು ಕಚೇರಿಯಲ್ಲಿ ಕೂತ್ಕೊಳ್ಳದೆ ಎಲ್ಲ ಫೀಲ್ಡಲ್ಲಿ ಇರಬೇಕನ್ನುವಂಥ ಸೂಚನೆ ಇದೆ ಸರ್ಕಾರದಿಂದ. ಎಲ್ಲರೂ ಕೂಡ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ. ಪಾಲಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸ್ಬೇಕು. ಸರಿಗ ಅದೇ ಧಾರ್ಮಿಕ ಸರ್ಕಾರ ಕೋರ್ಟ್ ಆದೇಶ ಏನಿದೆ ಭಾಳ ಕ್ಲಿಯರಾಗೇ ಇದೆ, ಯಾವುದೇ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ. ಕೋರ್ಟ್ ಮುಂದೆ ಫೈನಲ್ ಆದೇಶ ಬರುವವರಿಗೆ ಯಾವುದೇ ಇದಕ್ಕೂ ಅವಕಾಶ ಇಲ್ಲ. ನಾವು ಅಂಥವ್ರನ್ನ ಅಂಥ ಸಂದರ್ಭ ಬಂದರೆ ಅವ್ರಿಗೆಲ್ಲ ತಿಳಿ ಹೇಳಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲ ಅಂಥವ್ರು ಬಂದರೆ ನಮ್ಮ ಪ್ರಾಂಶುಪಾಲರು ಅವರಿಗೆಲ್ಲ ತಿಳಿ ಹೇಳಿ ಗೊಂದಲಕ್ಕೆ ಮಾಡದೆ ಅವ್ರಿಗೆಲ್ಲ ತಿಳಿ ಹೇಳಿ ನಾವು ಅವ್ರಿಗೆ ಮನವೊಲಿಸಿ ಅದೇ ನಾವು ಕೋರ್ಟ್ ಆದೇಶನ ಪಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೀಗ ಅದನ್ನೇ ಮಾಡ್ತೀವಿ.